ನಾನು ಮುಂಚೆ ಲೆಕ್ಚರರ್ ಆಗಿದ್ದವರು, ಅನಂತರ ರಿಟೈರ್ಡ್ ಆದಮೇಲೆ ವಕೀಲಿ ರೀತಿ ಮಾಡ್ತಾ ಇದ್ದೀನಿ. ಪುಣೆಯಿಂದ ಬಂದಿದ್ದೀನಿ ಆ್ಯಕ್ಚುಲಿ. ಇವತ್ತು ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಏನೋ ಮನಸ್ಥಿತಿ ಇಟ್ಟುಕೊಂಡು ಬಂದಿದ್ದೆ. ನಾನು ಬಹುಶಃ ರಿಟೈರ್ಡ್ ಆಗಿದ್ದು 60ನೇ ಇಶ್ಯೂನಲ್ಲಿ. ನಾನು 2 ಮಂತ್ಸ್ ಬ್ಯಾಕಿಂದ ಗುರುಗಳದ ವಿಡಿಯೋ ಫಾಲೋ ಮಾಡ್ತಾ ಇದ್ದೀನಿ. 4 ವರ್ಷದ ಮುಂಚೆನೇ ನಾನು ಬಂದಿದ್ರಲ್ಲಿ ನಾನು ಇವತ್ತೊಂದು 50,000 ಕೋಟ್ಯಾಧಿಪತಿ ಆದರೂ ಆಗ್ತಾ ಇದ್ದೇನೋ ಅನಿಸುತ್ತೆ. ರಾಜ್ಯ ಆಗಬೇಕಂತಂದರೆ ರಾಜನ್ ಗೆಲ್ಲಬೇಕು. ರಾಜನ್ ಗೆಲ್ಲಬೇಕಂತಂದರೆ ಯುದ್ಧ ಮಾಡಬೇಕು. ಯುದ್ಧ ಮಾಡ್ಬೇಕಂದ್ರೆ ಸೈನಿಕ ಲೆಕ್ಕ ಹಾಕ್ಬಾರ್ದು. ಸೊ ನಾನು ಫಸ್ಟ್ ಆಫ್ ಆಲ್ ನನ್ನ ಹೆಂಡತಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಯಾಕಂದರೆ ಅವಳೇ ನನಗೆ ರೆಫರ್ ಮಾಡಿದ್ದು. ಸೊ ನಾನು ಬಿಫೋರ್ ನನ್ನ ಮೈಂಡಲ್ಲಿ ಜಾಸ್ತಿ ನೆಗೆಟಿವ್ ಪಾಯಿಂಟ್ಸ್ ಇದ್ದವು. ನಾವು ಬಡವರು, ನಾವು ಹಿಂಗೆ ಇರ್ತೀವಿ, ನಮ್ದು ಕಂಟಿನ್ಯೂ ಕೆಲಸನ ಮಾಡ್ಕೊತ ಹೋಗ್ಬೇಕು, ಬಟ್ ನಮ್ಮ ಲೈಫ್ ಒಳಗೆ ಏನು ಇಂಪ್ರೂವ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಲೇಟಾಗಿ ಅರಿವು ಆಗಿದೆ, ಲೇಟಾಗಿ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಆದರೆ ಇವತ್ತು ನಮ್ಮ ಎಜುಕೇಷನ್ ಹೆಂಗಿದೆ ಅಂದರೆ ಸರಿಯಾದ ಗುರಿನೂ ಇಲ್ಲ, ಸರಿಯಾಗಿ ಹೇಳ್ಕೊಡುವ ಶಿಕ್ಷಕರು ಇಲ್ಲ. ನಾವು ಕಲ್ತಿರುವಂತಹ ಶಿಕ್ಷಣ ಸುಮ್ಮನೆ ಒಂದು ಮಾಸ್ ಕಾರ್ಡ್ಗಾಗಿ ಒಂದು ಸರ್ಟಿಫಿಕೇಟ್ಗಾಗಿ ನಾವು ವಿದ್ಯೆ ಕಲಿಬೇಕು ಅನ್ನುವಂಥ ಒಂದು ಮಟ್ಟಕ್ಕೆ ಬಂದಿದೆ. ಆ ಹುದ್ದೆ ಈ ಹುದ್ದೆ ಆ ಬಿಸ್ನೆಸ್ ಈ ಬಿಸ್ನೆಸ್ ಅಂತ ಲೆಕ್ಕ ಹಾಕ್ದೇ ನಾವು ಒಟ್ಟಿನಲ್ಲೇ ಹಣವಂತರ ಆಗಬೇಕು, ಕೋಟ್ಯಾಧಿಪತಿ ಆಗಬೇಕು. ಈ ಗುರುಗಳು ಹೇಳಿದಂಥ ಮಾತ್ರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇವತ್ತಿನ ಸ್ಥಿತಿಯಲ್ಲಿ ನನಗೆ ಅನುಭವ ಆಗಿದೆ. ಯಾವಾಗ ಗುರುಗಳ ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಸೊ ಅವಾಗಿಂದ ನನ್ನ ಮೈಂಡ್ ಒಳಗೆ ಪಾಸಿಟಿವ್ ವೈಬ್ನೆಸ್ ಸ್ಟಾರ್ಟ್ ಆಯಿತು. ಸೊ ನಾನು ಈಗ ಎವ್ರಿಡೇ 4 o'clock ಹೇಳ್ತೀನಿ, ಎದ್ದು ಅಫರ್ಮೇಷನ್ ಮಾಡ್ತೀನಿ, ಆಮೇಲೆ ಮಹಾಭಾರತ ಓದ್ತಿದ್ದೀನಿ. ಭಾಳ ಚೇಂಜಸ್ ಆಗಿದೆ ನನ್ನ ಲೈಫ್ ಒಳಗೆ. ಸೊ ನನಗೊಂದು ಕಾನ್ಫಿಡೆನ್ಸ್ ಇದೆ. ನಮ್ಮ ಈ ವಿಶ್ವ ಆಚಾರ್ಯ ಅವರು ಹೇಳ್ಕೊಡುವಂಥ ಅನಂತದ ವಿಚಾರಗಳನ್ನು ನಾವೆಲ್ಲ ದಿನನಿತ್ಯದಲ್ಲಿ ತಿಳ್ಕೊಂಡ್ರೆ ನಾವು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದಾಗಿತ್ತು, ಅಥವಾ ಒಬ್ಬ ದೊಡ್ಡ ಶೇರ್ಸ್ ಮಾರ್ಕೆಟ್ನಲ್ಲಿ ತೊಡಿಕೊಳ್ಳುವಂಥ ವ್ಯಕ್ತಿ ಆಗ್ಬೋದಾಗಿತ್ತು. ಅವುಗಳನ್ನೆಲ್ಲ ಹಾಳು ಮಾಡ್ಕೊಂಡಿರುವಂಥ ಜೀವನವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಅನ್ನುವಂಥ ಫೀಲಿಂಗ್ಸು ನಾನು ಇವತ್ತು ಫಸ್ಟ್ ಡೇ ಬಂದಾಗ ನನಗನ್ಸಿದೆ. ಅದರಿಂದ ನಾವು ಮುಂಚೆನೇ ಈ ವಿಚಾರವನ್ನು ತಿಳ್ಕೊಳ್ಬೇಕಾಗಿತ್ತು ಅನ್ನುವಂಥದ್ದು ನನ್ನ ಅನಿಸಿಕೆ. ಸೊ ಇನ್ನು ಒನ್ ಇಯರ್ ಅಥವಾ 2 ಇಯರ್ ಒಳಗೆ 1,000 crore ಪ್ಲಾನ್ ಇದೆ ನಂತ ನನ್ನ ಬಿಸ್ನೆಸ್ ಪ್ಲಾನ್ ಇದೆ. ನಾನು ಮಾಡಿ ಗುರುಗಳಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಜ್ಞಾನವು ಕ್ರಿಯೆಯಾದಾಗ ರಸವಾಗುತ್ತದೆ, ಜ್ಞಾನವು ನಿಷ್ಕ್ರಿಯೆಯಾದಾಗ ಕಸವಾಗುತ್ತದೆ. ಅನ್ಯೂಸ್ಡ್ ನಾಲೆಜ್ ಈಸ್ ಗಾರ್ಬೇಜ್.